ಎಸ್ಐ ಹುದ್ದೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬರೀ ಪ್ರಕರಣ ಅಲ್ಲ ಇದು ಅಕ್ರಮ ಪುರಾಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ಹಲವು ತಿಂಗಳುಗಳಿಂದ ಇದರ ಬಗ್ಗೆ ನಾವು ಮಾತನಾಡ್ತಾನೆ ಇದ್ದೀವಿ ಆದರೆ ವಾಟ್ ಇಸ್ ದ ಇಂಪ್ಯಾಕ್ಟ್ ವಾಟ್ ಇಸ್ ದ ಸ್ಟೇಟಸ್ ಅನ್ನೋ ಬಗ್ಗೆ ಹಲವು ಚಿಂತನೆಗಳು ಚಿಂತೆಗಳು ಪ್ರಶ್ನೆಗಳು ಕಾಡ್ತಾ ಇದ್ದಾವೆ ಎಸ್ ಪಿಎಸ್ಐ ಹುದ್ದೆಗಳ ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಐಡಿ ಅಧಿಕಾರಿ ವಿರುದ್ಧ 3 ಕೋಟಿ ರೂಪಾಯಿ ಬಾಂಬ್ ಸಿಡಿಸಿದ್ದಾರೆ ಕಿಂಗ್ ಪಿನ್ ಆರ್ ಡಿ ಪಾಟೀಲ್ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ಕ್ರೂಷಿಯಲ್ 3 ಕೋಟಿ ರೂಪಾಯಿ ಬಾಂಬ್ ಸಿಡಿಸಿದ್ದಾರೆ ಆರೋಪಿ ಕೋರ್ಟ್ಗೆ ಶರಣಾಗುವ ಮುನ್ನ ಆರೋಪಿ ಫೇಸ್‌ಬುಕ್ ನಲ್ಲಿ ಲೈವ್ ಬಂದಿದ್ದಾನೆ ಆರ್ ಡಿ ಪಾಟೀಲ್ ಕಲಬುರ್ಗಿ ಸಿಐಡಿ ಡಿವೈಎಸ್ಪಿ ಶಂಕರ್ ಗೌಡ ಪಾಟೀಲ್ ವಿರುದ್ಧ ಈ ಬಾಂಬ್ ಸಿಡಿಸಿದ್ದಾರೆ ಅಂದ್ರೆ ಈ ಸ್ಫೋಟಕ ಸುದ್ದಿಯನ್ನ ರವಾನೆ ಮಾಡಿದ್ದಾರೆ 3 ಕೋಟಿ ರೂಪಾಯಿ ಹಣದ ಡಿಮ್ಯಾಂಡ್ ಬಗ್ಗೆ ಗಂಭೀರ ಆರೋಪ ಇಲ್ಲಿ ವ್ಯಕ್ತವಾಗಿದೆ ಪಿಎಸ್ಐ ಹುದ್ದೆಗಳ ನೇಮಕಾತಿಯ ವಿಚಾರವೇ ಅಕ್ರಮ ಅನ್ನೋದನ್ನ ಕೇಳಿದಾಗ ಇನ್ನು ಏನೇನ ಅಕ್ರಮಗಳು ಇದ್ದಾವೆ ಯಾಕಂತ ಹೇಳಿದ್ರೆ ಇವರು ಸ್ವಂತ ಸೂಪರ್ ಮಾರ್ಕೆಟ್ ಮಾಡಿ ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ತಾರೆ ಹಾ ದುಡ್ಡಿದ್ದವರಿಗೆ ಮಾತ್ರ ಅಲ್ಲ ನೀವು ಮಾಡಬಹುದು ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ನೀನು ಇಷ್ಟ ದಿನ ಎಷ್ಟು ದಿನ ಅಂತ ಕೇಸ್ಗಳಲ್ಲಿ ಓಡಾಡ್ತೀಯ ನಮ್ಮ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೋ ಅಂತ ಹೇಳಿದ್ರು ಅನ್ನೋದನ್ನ ಫೇಸ್‌ಬುಕ್ ಲೈವ್ ನಲ್ಲಿ ಆರ್ ಡಿ ಪಾಟೀಲ್ ವಿಚಾರವನ್ನ ಮುಂದಿಟ್ಟಿದ್ದಾನೆ ನೂರಾರು ಜನರಿಗೆ ನೀನು ಕೆಲಸ ಕೊಡಿಸಿದೀಯ ಹೌದು ಹಾಗಾಗಿ ಈಗ ಯಾಕೆ ಕಷ್ಟಪಡ್ತೀಯ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ಬಿಡು ಅಂತ ಹೇಳಿದ್ರಂತೆ ಸಿಐಡಿ ಅಧಿಕಾರಿಗಳು ನಿಮ್ಮನ್ನ ರಿಲೀಫ್ ಮಾಡಿ ಬಿಡ್ತೀವಿ 3 ಕೋಟಿ ರೂಪಾಯಿ ಹಣ ಕೊಟ್ಟುಬಿಡು ಎಲ್ಲ ಎಲ್ಲ ಕ್ಲೋಸ್ ಮಾಡಿ ಬಿಡ್ತೀವಿ ಅಂತ ಹೇಳಿದ್ರಂತೆ ಸಿಐಡಿ ಶಂಕರ್ ಗೌಡ 3 ಕೋಟಿ ರೂಪಾಯಿ ಡಿಮ್ಯಾಂಡ್ ಗೆ ನಾನು ಒಪ್ಪಿಕೊಂಡಿದ್ದೇನೆ ಮುಂಗಡವಾಗಿ ನಮ್ಮ ಅಳಿಯನ ಮೂಲಕ 76 ಲಕ್ಷ ರೂಪಾಯಿ ಹಣ ಕೂಡ ತಲುಪಿಸಿದ್ದೇನೆ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ ನಿಂದ 76 ಲಕ್ಷ ರೂಪಾಯಿ ಶಂಕರ್ ಗೌಡಗೆ ತಲುಪಿಸಿದ್ದೇನೆ ಯಾರು ಶಂಕರ್ ಗೌಡ ಇದು ಸಿಐಡಿ ಅಧಿಕಾರಿ ಶಂಕರ್ ಗೌಡ ದೃಶ್ಯದ ಎಡಭಾಗದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಅವರು ಅವರ ಹೆಸರನ್ನ ಈತ ಇಲ್ಲಿ ಬಳಸಿಕೊಳ್ಳತಾ ಇದ್ದಾನೆ ಹಾಗಾದ್ರೆ ಇದರ ಬಗ್ಗೆ ಕೂಡ ತನಿಖೆ ಆಗಬೇಕಾಗುತ್ತೆ ಖಂಡಿತವಾಗ್ಲೂ ಆಗಬೇಕಾಗುತ್ತೆ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ ನಿಂದ 76 ಲಕ್ಷ ರೂಪಾಯಿ ಶಂಕರ್ ಗೌಡ ಅವರಿಗೆ ತಲುಪಿಸಿದಿನಿ ನಾನು ಬೇಲ್ ಮೇಲೆ ಹೊರಗೆ ಬಂದ ನಂತರ ಉಳಿದ ಹಣಕ್ಕಾಗಿ ಸಿಬ್ಬಂದಿಯನ್ನ ಮನೆಗೆ ಕಳುಹಿಸಿದ್ದಾರೆ ಇದು ಸದ್ಯದ ಸ್ಫೋಟಕ ವಿಚಾರ ಬರೀ ವಿಚಾರ ಅಲ್ಲ ಸ್ಫೋಟಕ ವಿಚಾರ ಮೊದಲೇ ಈ ವಿಚಾರ ದೊಡ್ಡ ವಾಸನೆ ಬಂದು ನಾರ್ತಾ ಇದೆ ಅಂತದ್ರಲ್ಲಿ ಮತ್ತೆ ಮತ್ತೆ ರಾಡಿ ಅಂತ ಹೇಳ್ತೀವಲ್ಲ ಕೆಸರು ಅಂತ ಹೇಳ್ತೀವಲ್ಲ ಆ ವಿಚಾರಗಳನ್ನು ನಾವಿಲ್ಲಿ ಗಮನಿಸಬಹುದು ಹಾಗಾದ್ರೆ ಮೊದಲೇ ಅಕ್ರಮ ಅದರಲ್ಲಿ ಮತ್ತೆ ಅಕ್ರಮದ ಆರೋಪ ವೆರಿ ಇಂಟ್ರೆಸ್ಟಿಂಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ಬಹಳ ಅಸಹ್ಯ ಅನಿಸುತ್ತೆ ಇನ್ನು ಯಾವ ರೀತಿ ಇದಕ್ಕೊಂದು ಲಾಜಿಕಲ್ ಎಂಡ್ ಸಿಗುತ್ತೆ ಗೊತ್ತಿಲ್ಲ ನೋಡೋಣ ಆರ್ ಡಿ ಪಾಟೀಲ್ ಏನು ಹೇಳಿದ್ದಾರೆ ಬನ್ನಿ ಕೇಳೋಣ ನೇಮಕಾತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿನಲ್ಲಿ ಕ್ರೈಮ್ ನಂಬರ್ 48 ಕ್ರೈಮ್ ನಂಬರ್ 57 ಕ್ರೈಮ್ ನಂಬರ್ 79 ರಲ್ಲಿ ಕ್ರೈಮ್ ನಂಬರ್ 79 ರಲ್ಲಿ 3 ಜನ ತನಿಖಾ ಅಧಿಕಾರಿಗಳು ತನಿಖೆಯನ್ನು ಮಾಡಿರುತ್ತಾರೆ ಈ ಕ್ರೈಮ್ ನಂಬರ್ 79 ನಲ್ಲಿ ತನಿಖೆ ಮಾಡಬೇಕಾದ್ರೆ ಶಂಕರಗೌಡ ಪಾಟೀಲ್ ಅಂತ ಒಬ್ಬ ಡಿಎಸ್ಪಿ ಅವರು ನನಗೆ ಒಂದು ಅಪಾರ್ಚುನಿಟಿಯನ್ನು ಕೊಡ್ತಾರೆ ಏನು ಅಪಾರ್ಚುನಿಟಿ ಕೊಡ್ತಾರೆ ಅಂದರೆ ಇಲ್ಲ ನೀನು ಎಷ್ಟಂತ ಕೇಸ್ ಮಾಡ್ಕೋತೀಯ ನಮ್ಮ ಜೊತೆ ರಾಜಿ ಆಗ್ಬಿಡು ನೀನು ಅನೇಕ ಜನರ ಹತ್ರ ಹಣ ತಗೊಂಡಿದ್ಯಾ ಅವ್ರಿಗೆ ಜಾಬ್ ಮಾಡಲು ಕೊಟ್ಟಿದೆಯಾ ಈ ಪಿ ಎಸ್ ಐ ಪ್ರಕರಣ ಒಂದೇ ಅಲ್ಲ ಎಷ್ಟೋ ಜನರ ಹತ್ರ ನೀನು ಜಾಬ್ ಮಾಡಿಸಿ ಹಣ ತಗೊಂಡಿದ್ಯಾ ಸೊ ಏನು ಮಾಡ್ತೀಯ ಹಣ ತಗೊಂಡು ನಮಗೊಂದಿಷ್ಟು ಕೊಡು ನಾವು ನಿಮಗೆ ಅಡ್ಜಸ್ಟ್ ಮಾಡ್ತೀವಿ ಈ ಕೇಸ್ನಲ್ಲಿ ರಿಲೀಫ್ ಆಗೋ ರೀತಿ ನಿಮಗೆ ಸ್ಟೇಟ್ಮೆಂಟ್ಗಳನ್ನು ಚಾರ್ಜ್ಶೀಟ್ಗಳನ್ನು ಕೊಡ್ತೇನೆ ಅಂತ ನನಗೆ ಹೇಳಿದರು ಇಲ್ಲ ಸರ್ ಅಷ್ಟೊಂದು ಹಣ ಕೊಡೋಕ್ಕಾಗೋದಿಲ್ಲ ದಯವಿಟ್ಟು ನೋಡಿ ಚೂರು ಕಡಿಮೆ ಮಾಡಿ ಸರ್ ಅಂತ ನಾನು ಸ್ವಲ್ಪ ಕನ್ಸೆಷನ್ ಕೇಳಿದೆ ಇಲ್ಲ ಇಲ್ಲ ಆಗೋದಿಲ್ಲ ನೀನೇನನ್ನು ಮಾಡು ಹಣ ಅಡ್ಜಸ್ಟ್ ಮಾಡ್ಕೋ 3 ಕೋಟಿ ಕೊಟ್ಟರೆ ನಾನು ನಿಮಗೆ ರಿಲೀಫ್ ಕೊಡ್ತೀನಿ ಅಂತ ಹೇಳಿದರು ಸರಿ ಆಯಿತು ಬಿಡಿ ಅಂತ ಒಪ್ಕೊಂಡೆ ಮಾತಾಡಿದ ಒಂದು 2 ದಿವಸದಲ್ಲಿ 76 ಲಕ್ಷ ರೂಪಾಯಿಗಳನ್ನು ಬ್ಯಾಂಕ್ ಆಫ್ ಬರೋಡಾ ಮ್ಯಾನೇಜರ್ ಮಲ್ಲಿಕಾರ್ಜುನ ಅವರ ಕಡೆಯಿಂದ ನಮ್ಮ ಅಳಿಯ ಶ್ರೀಕಾಂತನ ಕಡೆ ಕೊಡಿಸಿ ಶ್ರೀಕಾಂತನ ಕಡೆಯಿಂದ ನಾನು ಶಂಕರಗೌಡ ಪಾಟೀಲ್ ಅವರಿಗೆ ತಲುಪಿಸಿದೆ 76 ಲಕ್ಷ ಮುಂದೆ ಟೈಮ್ ತೊಗೊಂಡೆ ಬೇಲ್ ಆದ ನಂತರ ನಾನು ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಅನೇಕ ಬಾರಿ ಅವರು ಶಂಕರಗೌಡ ಪಾಟೀಲ್ ಅವರು ಅವರ ಒಬ್ಬರ ಸಿಬ್ಬಂದಿ ಆನಂದ್ ಅವರು ಯಾವಾಗಲೂ ಮನೆಗೆ ಬರೋರು ಅದು ಮಿಕ್ಕಿದ ಹಣ ಕೊಡಿ ಅಂತ ಕೇಳೋರು ಇಲ್ಲ ಸರ್ ಆಗ್ತಾ ಇಲ್ಲ ಅಡ್ಜಸ್ಟ್ ಮಾಡುತ್ತೆ ಓಕೆ ಇದು
ಈ ಪಿ ಎಸ್ ಐ ಪರೀಕ್ಷೆಯ ಅಕ್ರಮ ಪುರಾಣಕ್ಕೆ ಸಂಬಂಧಪಟ್ಟ ಹಾಗೆ ಕಿಂಗ್ ಪಿನ್ ಆಗಿರುವಂಥ ಆರ್ ಡಿ ಪಾಟೀಲ್ ಸ್ವತಃ ಫೇಸ್ಬುಕ್ನಲ್ಲಿ ಲೈವ್ ಬಂದ್ಬಿಟ್ಟು ಡಿವೈಎಸ್ಪಿ ಸಿ ಐ ಡಿ ಅಧಿಕಾರಿ ಶಂಕರ್ಗೌಡ ಅವರ ಮೇಲೆ ಈ ಆರೋಪವನ್ನು ಮಾಡ್ತಾ ಇದ್ದಾರೆ. 76 ಲಕ್ಷ ರೂಪಾಯಿ ಹಣ ಕೂಡ ತಲುಪಿಸಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅನಿಲ್ ಸ್ವಾಮಿ ನನ್ನ ಸಹೋದ್ಯೋಗಿ ಕಲಬುರಗಿ ಜಿಲ್ಲಾ ಪ್ರತಿನಿಧಿ ಮತ್ತಷ್ಟು ಮಾಹಿತಿ ನೀಡ್ತಾರೆ. ಅನಿಲ್ ವೆರಿ ಗುಡ್ ಮಾರ್ನಿಂಗ್. ಇದು ಟುಸ್ ಪಟಾಕಿನ ಅಥವಾ ಎಕ್ಸ್ಪ್ಲೋಸಿವ್ ಬಾಂಬಾ? ಎಲ್ಲ ಗೊಂದಲ ಅಯೋಮಯ. ಯಾವ ಸತ್ಯ ಯಾವ್ದು ಮಿಥ್ಯ ಅನ್ನೋ ಅನೇಕ ಪ್ರಶ್ನೆಗಳು ಗರಿಗೆದರ್ತಾ ಇದ್ದಾವೆ. ಇನ್ನು ಹೆಂಗೆ ಅನಲೈಸ್ ಮಾಡ್ತೀರಿ, ಏನು ಸತ್ಯಾಂಶ ಸದ್ಯದ ಒಂದು ಈ ಕುತೂಹಲಕ್ಕೆ ಯಾವ ರೀತಿ ಇದನ್ನು ಅನಲೈಸ್ ಮಾಡ್ಬೋದು ಅಂತೀರಿ? ಎಸ್ ಅನಿಲ್ ಗೋ ಹೆಡ್. ನನ್ನ ಧ್ವನಿ ಕೇಳಿಸ್ತಾ ಇಲ್ಲ. ಓಕೆ, ಈಗ ಸ್ವತಃ ಆರ್ ಡಿ ಪಾಟೀಲ್ ಮಾತಾಡಿದ್ದನ್ನು ಕೇಳಿಸ್ಕೊಂಡ್ರೆ ಎಲ್ಲ ಕಡೆ ಬರೀ ದುಡ್ಡು ದುಡ್ಡು ದುಡ್ಡು, ಅಕ್ರಮ ಅಕ್ರಮ, ಭ್ರಷ್ಟಾಚಾರ ಭ್ರಷ್ಟಾಚಾರ, ಅದನ್ನು ಬಿಟ್ಟು ಬೇರೆ ಏನಿಲ್ಲ. ಇಲ್ಲಿ ನೋಡಿ, ಈಗ ಆರ್ ಡಿ ಪಾಟೀಲ್ ಹೇಳ್ತಾ ಇರೋ ವಿಚಾರವನ್ನು ಗಮನಿಸಿದರೆ ಶಂಕರಗೌಡ ಹಿಂಗಂದ್ರು ಅಂತ ಹೇಳ್ತಾ ಇದ್ದಾರೆ. ನೀನು ಬಹಳ ಜನರಿಗೆ ಕೆಲಸ ಕೊಡಿಸಿದ್ಯಾ, ಒಳ್ಳೆ ಕೆಲಸ ಮಾಡಿದೀಯಾ, ಬಿಟ್ಬಿಡ್ತೀವಿ, ನಿನ್ನ ರಿಲೀಫ್ ಕೊಟ್ಬಿಡ್ತೀವಿ, ಒಂದು 3 ಕೋಟಿ ರೂಪಾಯಿ ಕೊಟ್ಬಿಡು ಅಂತ ಹೇಳ್ತಾ ಇದ್ದಾರೆ. ಮತ್ತು ಬ್ಯಾಂಕ್ ಆಫ್ ಬರೋಡಾದಿಂದ 76 ಲಕ್ಷ ರೂಪಾಯಿ, ಅದು ಎಲ್ಲಿಂದ ಬಂತು ಹೆಂಗೆ ಬಂತು ಗೊತ್ತಿಲ್ಲ. ಒಟ್ಟಿನಲ್ಲಿ ನನ್ನ ಅಳಿಯನ ಮೂಲಕ 76 ಲಕ್ಷ ರೂಪಾಯಿ ಈಗ ತಲುಪಿಸಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಆರ್ ಡಿ ಪಾಟೀಲ್. ಇದು ಬಹಳ ಬಹಳ ಸ್ಫೋಟಕ ಸುದ್ದಿ. ಮತ್ತು ಇನ್ನೂ ಹಿಂಗೆ ಬಗೆದಷ್ಟು ಆಳ ಅಂತೀವಲ್ಲ, ಅದಿನ್ನೂ ಆಳ ಮುಂದುವರಿತಾ ಇದೆ. ಇವರು ಸ್ವಂತ ಸೂಪರ್ ಮಾರ್ಕೆಟ್ ಮಾಡಿ ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ತಾರೆ. ಹಾ, ದುಡ್ಡಿದ್ದವ್ರಿಗೆ ಮಾತ್ರ ಅಲ್ಲ, ನೀವು ಮಾಡ್ಬೋದು. ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.